हेलो वेलकम इवत् स्वल्प बेळगे बेगने व्लॉग में शुरू माड्ता इद्दीनि इदु नोड्द्रल्ल कषाय इदु गुड फॉर हेल्थ ಬೆಳಿಗ್ಗೆ ಬೆಳಿಗ್ಗೆ ಕುಡಿಬೇಕು ಯಾವಾಗ ಕುಡಿಬೇಕು ಕಷಾಯನ ತುಂಬ ಒಳ್ಳೆಯದು ನಮ್ಮಲ್ಲಿ ನೆನ್ನೆ ಏನೋ ಹೊಸ ಪುಡಿ ಮಾಡಿದ್ರು ಅಂತ ಹೇಳಿ ಬೆಳಿಗ್ಗೆ ಬೆಳಿಗ್ಗೆ ಕುಡಿಸ್ತಾರೆ ನಮಗೆ ಚೆನ್ನಾಗಿದೆ ನಮ್ಮ ಅಪ್ಪ ಮಾಡಿರೋದು ಗುರು ಚೆನ್ನಾಗಿರುತ್ತೆ ಹಿಂದೆ ಅಲ್ಲಿ ವಿಷ್ಣು ಸಹಸ್ರನಾಮ ಹೇಳ್ತಿದ್ದಾರೆ ಸೊ ಸ್ವಲ್ಪ ಹೇಳ್ಕೊಳ್ಳೋಣ ಹೇಳ್ಕೊಂಡು ಆಮೇಲೆ ಬರ್ತೀನಿ ತಿನ್ನು ನಾನೇ ಸೋಂಬೇರಿ ಅಂತ ಹೇಳಿದ್ರೆ ನನಗಿಂತ ಸೋಂಬೇರಿ ಮುಂಡದು ನೆಲಕ್ಕೆ ಹಾಕಿದ್ರೆ ಫಸ್ಟ್ ತಿನ್ಲಿಲ್ಲ ಆಮೇಲೆ ಬಾಯಿ ಕೊಟ್ರೆ ಕ್ಲೀನ್ ತಿನ್ಕೊಂಡೋಯ್ತು ಈ ಗುಗ್ಗೆ ತೆಕ್ಕೊಳ್ಳೋದ್ರಲ್ಲಿ ಇದೆಯಲ್ಲ ಮಜಾ ನಿಮ್ದು ಸಿಗುತ್ತೆ ಒಂದು ನಿಮಿಷ ಈ ಕಡೆದುವೆ ಈ ಕಡೆ ಕಿಲ್ಲ ತೆಗೆದ್ಬಿಡೋಣ ಕುಗ್ಗೆನ ಸ್ವಲ್ಪ ಇದ್ರ ಮಧ್ಯೆ ಈ ಕೂದಲು ಬೇರೆ ಅಡ್ಡ ಮರ ಆಯ್ತು ಯಾಕೆ ಗುರು ಅಷ್ಟೊಂದೆಲ್ಲ ಕೋಟ್ಲೆ ಕೊಡ್ತಾರ ನಾವು ವ್ಲಾಗ್ ಮಾಡ್ಬೇಕಾದ್ರೆ ನೀವೆಲ್ಲ ಅಕ್ಕಪಕ್ಕದ ಮನೆಯವರು ಸೇರ್ಕೊಂಡು ಯಾಕೆ ಯಾಕೆ ಇಲ್ಲ ಮಲ್ಲಿ ಮಿಕ್ಸಿ ಓಡುತ್ತೆ ಇಲ್ಲ ನೀವು ಆಚೆ ಕಾಯ ಪಯ ಅಂತೀರ ಅದ್ಲ ಆಚೆನೇ ಹೋದರೆ ಗಾಡಿ ಲಾಕ್ಡೌನಲ್ಲೂ ಗಾಡಿ ಏನು ನಿಮ್ಮದು ಗುರು ತಲೆನೇ ಇಲ್ವಾ ಜನರಿಗೆ ಏನು ಕತೆ ಏನೋ ಲಾಕ್ಡೌನೆಲ್ಲ ಏನೋ ಸ್ವಲ್ಪ ರೀಸ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಲಾಕ್ಡೌನ್ ರಿಲೀಸ್ ಆಯಿತು ಅಂತ ಹೇಳಿದ್ರೆ ಆಚೆ ಹೋಗಿ ವ್ಲಾಗ್ ಮಾಡೋದು ನನಗೆ ಇನ್ನೊಂದ್ರೆ ಅಷ್ಟು ಅಂದರೆ ಪ್ರಾಕ್ಟೀಸ್ ಆಗಿಲ್ವಲ್ಲ ಆ್ಯಂಡ್ ಕಂಫರ್ಟಬಲ್ ಆಗಿರ್ತೀನೋ ಇಲ್ವೋ ಗೊತ್ತಿಲ್ಲ ಆಚೆ ಕಡೆ ರೋಡಲ್ಲಿ ವ್ಲಾಗ್ ಮಾಡೋದಕ್ಕೆಲ್ಲ ಐ ವಿಲ್ ಟ್ರೈ ಮೈ ಬೆಸ್ಟ್ ವ್ಲಾಗ್ ಮಾಡೋಕ್ಕೆ ಆ ಥರನೇ ಆಯಿತು ಅಂತ ಹೇಳಿದ್ರೆ ಸ್ವಲ್ಪ ನೋಡೋಣ ಆಚೆ ಎಲ್ಲರೂ ಹೋಗೋಣ ಮಾಸ್ಕ್ ಹಾಕೊಂಡು ಓಡಾಡಬೇಕಾಗತ್ತೆ ಅದೊಂದು ಉತ್ತಮ ಮುಖ ಎಲ್ರಿಗೂ ಕಾಣ್ತಾ ಇರಲ್ಲ ಆರಾಮಾಗಿ ಮಾತಾಡ್ತಿದ್ದೀವೋ ಇಲ್ವೋ ಅಂತಲೂ ಗೊತ್ತಲ್ಲ ಮಾಸ್ಕ್ ಹಾಕಿದ್ರೆ ನೋಡೋಣ ಇನ್ನೊಂದು ಏನೋ ಅನ್ನಷ್ಟು ಗೊತ್ತಿಲ್ಲ ಇಟ್ ಈಸ್ ನಾಟ್ ಎನ್ ಅಫಿಷಿಯಲ್ ನೋಟಿಫಿಕೇಶನ್ ಅವರ ಅನೌನ್ಸ್ಮೆಂಟ್ ಆಗಬಹುದು ಅಂತ ಇದೆ ಸ್ವಲ್ಪ ಏನೋ ರಿಲ್ಯಾಕ್ಸ್ ಮಾಡ್ತಾರೆ ಅಂತ ಸೊ ನೋಡೋಣ ಹೆಂಗೆ ಇರಲಿ ರಿಲ್ಯಾಕ್ಸ್ ಎಲ್ಲ ಮಾಡಿದ್ರೆ ಲಾಕ್ಡೌನ್ ರಿಲೀಸಾ ಏನೇನು ಒಂದಿಲ್ಲ ಗುರು ಫಸ್ಟು ಏನಾಗಿದೆ ರಿಲೀಸ್ ಅಲ್ಲ ರಿಲ್ಯಾಕ್ಸ್ ಮಾಡ್ತಾರೆ ರಿಲ್ಯಾಕ್ಸ್ ಮಾಡಿದ್ರೆ ಆಚೆ ಹೋಗೋದು ಸ್ವಲ್ಪ ಒಂದು ವಿಷಯ ನಿಧಾನ ಕೇಳ್ತೀನಿ ಇವತ್ತು ನಾಳೆ ಇವತ್ತು ನೀವು ನೋಡ್ತಿರೋದು 8ನೇ ತಾರೀಕು ನೋಡ್ತಿರ್ತಾರೆ ವಿಡಿಯೋನ ಆ್ಯಂಡ್ 10ನೇ ತಾರೀಕು ಒಂದು ವಿಶೇಷ ಇದೆ ಆ ವಿಶೇಷ ಸರಿ ಹೋಯಿತು ಅಂದರೆ ಊರಿಗೆ ಹೋಗ್ಬೋದು ಊರಿಗೆ ಹೋಗಿ ಅಲ್ಲೇನಾದ್ರು ಕಿತ್ತಾಕೋಣ ಈಗ ಆ್ಯಕ್ಚುಯಲಾಗಿ ಕರೆಕ್ಟಾಗಿ ಮಲ್ಕೊಳ್ತೀನಿ ಈ ಮತ್ತೆ ಆಮೇಲೆ ಬ್ಲಾ ಮತ್ತೆ ಮಾಡಲ್ಲ ನೋಡ್ಬೋದು ನೀವು ಆಯಿತಾ ಆಮೇಲಿಂದ ಮಲ್ಕೊಡ್ತೀನಿ ಬಾಯ್ ಚಲೋ ಬೆಳಗ್ಗಿಂದೆಲ್ಲ ಇಂಟರ್ನಸ್ ನಡೀತಾ ಇರುತ್ತೆ ಕ್ಯಾಮ್ರಾ ತೆಗೆದು ವ್ಲಾಗ್ ಮಾಡೋಕ್ಕಿರಲಿ ಕರ್ಕೊಳಕ್ಕೂ ಪುರ್ಸುತ್ತಲ್ಲ ಆ ಟೈಮಲ್ಲಿ ಕರ್ಕೊಳಕ್ಕೂ ಅಂದರೆ ಹಿಂಗೆ ಕರ್ಕೊಂಬಲ್ಲ ಹಿಂಗೆ
ಆಕ್ಚುಲಿ ಸ್ವಲ್ಪ ಏನೋ ಒಂದಷ್ಟು ರಿವ್ಯೂಗಳು ಎಲ್ಲ ಮಾಡಬೇಕಾಗುತ್ತೆ ಇಂಟರ್ನಲ್ಸ್ಗೆ, ಅದರಲ್ಲಿ ಸ್ವಲ್ಪ ಬಿಜಿ ಆಗಿರ್ತೀನಿ. ಈ ಥರ ನನಗೆ ಸಬ್ಕಾನ್ಷಿಯಸ್ಲಿ ಬರುತ್ತೆ, ಹಿಂಗೆ ಹಿಂಗೆ ಮೂಗು ಅನ್ಕೋಬೇಕು ಅನ್ಸುತ್ತೆ. ನಮ್ಮ ಅಪ್ಪ ನೋಡ್ಬಿಟ್ಟು ಅದೇನಿಗೆ ಎಲ್ಲವಾಗ್ಲೂ ಮೂಗು ಹಿಂಗೆ ಹಿಂಗೆ ಅನ್ಕೊಳ್ತೀಯ ಅನ್ಕೋಬೇಡ ಅಂತಿದ್ದಾರೆ. ಸೊ ನೆಕ್ಸ್ಟಿಂದ ಟ್ರೈ ಮಾಡೋಣ ಅನ್ಕೊಳ್ದೆ ಆ ಥರ ಮೂಗನ್ನ ಮುಟ್ಕೊಳ್ದೆ ಇರೋದಕ್ಕೆ. ಆಮೇಲಿಂದ ಬೆಳಗ್ಗೆ ಏನಿಲ್ಲ, ಒಂದು 2 hours ಇಂಟರ್ನಲ್ಸ್ ಇತ್ತು. ಅದಾದ್ಮೇಲಿಂದ ಬೆಳಗ್ಗೆ ಬೇಗ ಎತ್ತಿದ್ದು, 3:30 ಎತ್ತಿದ್ದೆ ಇವತ್ತು ತಲೆಗೆಲ್ಲ ಸ್ನಾನ ಮಾಡ್ಬೇಕಂತ. ಸೊ ಮಲಗಿಬಿಟ್ಟೆ, ಮಲಗಿ 3:30 ಮತ್ತೆ ಎದ್ದೆ, ಅಂದರೆ ಮಧ್ಯಾಹ್ನ 3:30 ಎದ್ದೆ. ಆಮೇಲಿಂದ ಏನು ಊಟ ಮಾಡಿದೆ, ಊಟ ಮಾಡಿಬಿಟ್ಟು ಕೂತಿದ್ದೆ. ದೊಡಪ್ಪ ನಮ್ಮ ದೊಡಪ್ಪ ದೊಡಮ್ಮ ಎಲ್ಲ ಬಂದರು ಮನೆಗೆ, ಆ್ಯಂಡ್ ಅಷ್ಟೇ. ಏನೂ ಆಚೆಗೆ ಹೋಗಿಲ್ಲ, ನಿನ್ನೆ ಒಂದು ಸ್ವಲ್ಪ ಹೊತ್ತೆಲ್ಲ ಆಚೆ ಹೋಗಿ ಹಾಗೆ ಬಂದಿದ್ದೆ. ಆ್ಯಂಡ್ ಒಂದಷ್ಟು ಯೂಟ್ಯೂಬ್ ವೀಡಿಯೋಸ್ ನೋಡ್ತಾ ಇದ್ದೆ ಕೂತ್ಕೊಂಡು, ಏನಾದ್ರು ಸಿಗತ್ತಾ ಅಂತ ಸ್ವಲ್ಪ ಒಂದಷ್ಟು ಕಲಿಯೋದಿರತ್ತೆ, ನಾನು ಕಲ್ತ್ಕೋಬೇಕಾಗತ್ತೆ ಅಂತ ಹೇಳಿ ಒಂದಷ್ಟು ವೀಡಿಯೋಗಳು ನೋಡ್ಕೊಂಡು ಕೂತಿದ್ದೆ. ಆ್ಯಂಡ್ ಡೇಟಾ ಡುಮ್ ಅಂತು, ಇದನ್ನು ಎಡಿಟ್ ಮಾಡಿ ನಾಳೆಗೆ, ನಾಳೆ ಬೆಳಗ್ಗೆ ಹೇಳ್ತೀನಿ ಅನ್ಸುತ್ತೆ, ಮೋಸ್ಟ್ಲಿ ಬೆಳಿಗ್ಗೆ. ನಾಳೆ ಬೆಳಗ್ಗೆ ಬೇಗ ಇದ್ದರೆ ಬೆಳಗ್ಗೆನೇ ಎಡಿಟ್ ಮಾಡ್ತೀನಿ. ಸದ್ಯಕ್ಕೆ ಎಡಿಟಿಂಗ್ಗೆ ಮನಸ್ಸಿಲ್ಲ, ಈಗ ಸದ್ಯಕ್ಕೆ ಎಡಿಟಿಂಗ್ ಮಾಡೋಕ್ಕೆ ಮಾಡೋಣ ಆಮೇಲಿಂದ. ಸದ್ಯಕ್ಕೆ ಗುಡ್ ನೈಟ್, ಶುಭರಾತ್ರಿ. ಈ ಬ್ಲಾಗ್ನ ಇಲ್ಲಿ ಮುಗಿಸ್ತಾ ಇದ್ದೀನಿ, ಮತ್ತೆ ನಾಳೆ ಮತ್ತೊಂದು ಬ್ಲಾಗ್ ಜೊತೆ ಸಿಗೋಣ.